ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ನೀವು ಎಲ್ಲರೂ ಬೆಳ್ದಂಗೆ ಇರೋನು. ನಿಮ್ಗೆ ಅನ್ಸತ್ತಿರ್ಬೋದು ಯೂರ್ಯಾಕ್ಪ ಇವತ್ತು ಹಿಡ್ಕಲ್ ಸಿರಿ ಉಟ್ಕೊಂಡಾರ ಅಂಥೇಳಿ. ಸಂಕ್ರಾಂತಿ ಹಬ್ಬಕ್ಕೆ ಉಟ್ಕೊಂಡೇನಿ. ಮೊನ್ನೆ ತವ್ರ ಮನೆಗೆ ಹೋದಾಗ ಅವ್ವ ನಂಗೆ ಈ ಸಿರಿ ಕೊಡ್ಸ್ಯಾಳು ಸಂಕ್ರಾಂತಿ ಹಬ್ಬಕ್ಕೆ ಉಟ್ಕೋ ಅಂಥೇಳಿ. ಇವತ್ತು ಸಂಕ್ರಾಂತಿ ಹಬ್ಬ ಇತ್ತಲ್ಲ, ಹಂಗಾಗಿ ನಮ್ಮ ಹಿಡ್ಕಲ್ ಸಿರಿ ಉಟ್ಕೊಳ್ಳೋದ ಒಂದು ನನಗೆ ಹಬ್ಬ, ಹಂಗಾಗಿ ಇವತ್ತು ಹಿಡ್ಕಲ್ ಸಿರಿ ಉಟ್ಕೊಂಡೇನಿ. ಅದ್ರ ಜೋಡಿ ಇವತ್ತು ನನ್ನ ಹೋಮ್ ಟೂರ್ ಪಾರ್ಟ್ ಟೂನು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ. ಭಾಳ ದಿವಸದಿಂದ ಅನ್ಕೊಳಕತ್ತಿದ್ದೆ ಆಗಿರಲಿಲ್ಲ. ತುಂಬ ಜನ ನನಗೆ ಪಾರ್ಟ್ ಒನ್ ಒಳಗೆ ಭಾಳ ಸರಿ ಕೇಳಾಕತ್ತಿದ್ರು, ಯಾವಾಗ ನೀವು ಪಾರ್ಟ್ ಟೂ ಅಪ್ಲೋಡ್ ಮಾಡ್ತೀರಿ, ಯಾವಾಗ ತೋರಿಸ್ತೀರಿ ಅಂಥೇಳಿ. ಇವತ್ತು ಅದು ಕೂಡಿ ಬಂದತಿ. ಸಂಕ್ರಾಂತಿ ಹಬ್ಬದ ಜೋಡಿ ನಾನು ಇವತ್ತು ನಮ್ಮ ಮನೆ ಹೋಮ್ ಟೂರ್ ಪಾರ್ಟ್ ಟೂನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ. ಈಗ ಹೋಮ್ ಟೂರ್ ಪಾರ್ಟ್ ಟೂನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನೆ, ಬರ್ರಿ. ಇದು ನಮ್ಮ ಮನೆ ಔಟ್ಲುಕ್ಕು. ನಾನು ಆಲ್ರೆಡಿ ಪಾರ್ಟ್ ಒನ್ನಲ್ಲಿ ತೋರಿಸಿದ್ದೀನಿ. ಕೆಲವೊಬ್ಬರು ಪಾರ್ಟ್ ಒನ್ ನೋಡಿದೆ ಡೈರೆಕ್ಟಾಗಿ ಪಾರ್ಟ್ ಟೂ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನೀಗ ಮತ್ತೊಮ್ಮೆ ನಮ್ಮ ಮನೆ ಔಟ್ಲುಕ್ಕನ್ನು ತೋರಿಸ್ತಾ ಇದ್ದೀನಿ. ನಾವು ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಹಾಕಿದಾಗ ಈ ಥರ ಕಾಣಿಸುತ್ತೆ ನೋಡಿ. ಇದು ಪಾರ್ಕಿಂಗ್ ಏರಿಯಾ. ಹಾಗೆ ನೆಕ್ಸ್ಟ್ ಬಂದರೆ ಇದು ನಮ್ಮ ಮೇನ್ ಡೋರ್. ನಾವು ಮೇನ್ ಡೋರ್ ಡಿಸೈನ್ನ ಈ ಥರ ಮಾಡಿಸಿದ್ದೀವಿ ನೋಡಿ. ಸಿಂಪಲ್ಲಾಗಿ ಇದೇ ಥರ ಬೇಕು ಅಂತ ಮಾಡಿಸಿದ್ದೀವಿ. ಮೇನ್ ಡೋರಿಂದ ರೈಟ್ ಸೈಡ್ ತಿರ್ಕೊಂಡ್ರೆ ಇದೆ ನಮ್ಮ ಹಾಲ್. ನಾನು ಪಾರ್ಟ್ ಒನ್ನಲ್ಲಿ ತೋರಿಸಿದ್ದೀನಿ. ಬಟ್ ಸೀದಾ ನಾನು ಸ್ಟೆಪ್ಸಿಂದ ಫಸ್ಟ್ ಫ್ಲೋರ್ನ ತೋರ್ಸೋಕ್ಕೆ ಶುರು ಮಾಡಿದರೆ ಡುಪ್ಲೆಕ್ಸ್ ಹೌಸ್ ಹೇಗಿದೆ ಅಂತ ಐಡಿಯಾ ಬರಲ್ಲ. ಹಾಗಾಗಿ ಸ್ವಲ್ಪ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಹಾಗೆ ಹಾಲ್ ಪಕ್ಕದಲ್ಲೇ ನಮ್ಮ ದೇವ್ರ ಮನೆ ಇದೆ. ದೇವ್ರ ಮನೆ ಆಪೋಸಿಟ್ಟೇ ನಾವು ಸ್ಟೆಪ್ಸ್ ಮಾಡಿದ್ದೀವಿ ಫಸ್ಟ್ ಫ್ಲೋರ್ಗೆ. ನಾವು ಸ್ಟೆಪ್ಸ್ಗೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಹಾಕ್ಸಿದ್ದೀವಿ. ಇದು ಸ್ಕಿಡ್ ಆಗದೇ ಇರುವಂಥ ಗ್ರಾನೈಟು, ಅಕಸ್ಮಾತ್ ಕಾಲ್ ಜಾರಿ ಬೀಳಬಹುದು ಅಂತ ಹೇಳಿ ಸ್ಕಿಡ್ ಆಗದೇ ಇರುವಂಥ ಗ್ರಾನೈಟ್ ಹಾಕ್ಸಿದ್ದೀವಿ. ಹಾಗೆ ಇಲ್ಲಿ ನಾವು ಗ್ಲಾಸನ್ನು ಹಾಕ್ಸಿದ್ದೀವಿ, ಯಾಕಂದರೆ ಮಕ್ಕಳು ಓಡಾಡ್ತಿರ್ತಾರೆ, ಹಾಗಾಗಿ ಸೇಫ್ಟಿಯಾಗಿರಲಿ ಅಂತ ಹೇಳಿ ಇಲ್ಲಿ ಗ್ಲಾಸನ್ನು ಹಾಕಿ ಕವರ್ ಮಾಡಿಸಿದ್ದೀವಿ. ಹಾಗೆ ನಾವು ಸ್ಟೆಪ್ಸಿಗೆ ಹಾಕ್ಸಿರುವಂಥ ಯಶಸ್ಸು ಮ್ಯಾಟ್ ಫಿನಿಷಿಂಗು. ಇದು ಶೈನಿಂಗ್ ಶೈನಿಂಗ್ ಬರಲ್ಲ, ಮ್ಯಾಟ್ ಫಿನಿಷಿಂಗ್ ಆಗಿರುತ್ತೆ. ಹಾಗೆ ಸ್ಟೆಪ್ಸಿಂದ ಲೆಫ್ಟಿಗೆ ತಿರುಕೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಮಾಡಿಸಿದ್ದೀವಿ. ಹಾಗೆ ಈ ಜಾಗದಲ್ಲಿ ಒಂದು ವಿಂಡೋ ಮಾಡಿಸಿದ್ದೀವಿ, ಚೆನ್ನಾಗಿ ಗಾಳಿ ಬೆಳಕು ಬರಲಿ ಅಂತ ಸ್ಟೆಪ್ಸ್ ಹತ್ರ. ಈ ವಿಂಡೋ ಸ್ವಲ್ಪ ನಮಗೆ ಎಟ್ಕೋ ಥರ ಇರಬೇಕು, ಯಾಕಂದರೆ ಧೂಳು ಹೊಡ್ಕೊಳ್ಳೋಕ್ಕೆ ಈಸಿಯಾಗಿರಬೇಕು. ಹಾಗೆ ಬೆಡ್ರೂಮ್ ಎಂಟ್ರಿ ಆದ ತಕ್ಷಣ ನಮಗೆ ಲೆಫ್ಟಲ್ಲಿ ಸಿಗೋದು ಡ್ರೆಸ್ಸಿಂಗ್ ಟೇಬಲ್.
ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಸ್ಲೈಡಿಂಗ್ ಡೋರ್ ಇರುವಂಥ ವಾರ್ಡ್ರೋಬ್ ಮಾಡಿಸಿದ್ದೀವಿ. ಯಾಕಂದರೆ ಸ್ಲೈಡಿಂಗ್ ಡೋರ್ ಮಾಡಿಸೋದ್ರಿಂದ ಜಾಗ ಅಷ್ಟೊಂದು ವೇಸ್ಟ್ ಆಗೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ಸ್ಲೈಡಿಂಗ್ ಡೋರು ಅಷ್ಟೊಂದು ಬಾಳಿಕೆ ಬರಲ್ಲ ಅಂತ, ಬಟ್ ನಮ್ಮದು 3.5 ವರ್ಷ ಆದರೂ ಕೂಡ ಯಾವುದೇ ಕಂಪ್ಲೇಂಟ್ ಇಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಹಾಗೆ ಕಾಟ್ ಮತ್ತು ವಾರ್ಡ್ರೋಬ್ ಮಧ್ಯೆ ನಾವು ಒಂದು ಸ್ಮಾಲ್ ವಿಂಡೋ ಮಾಡಿಸಿದ್ದೀವಿ, ಇಲ್ಲೂ ಕೂಡ ಬೆಳಕು ಬರಲಿ ಅಂತ. ಕಾಟ್ ಮತ್ತು ವಾರ್ಡ್ರೋಬ್ ಮಧ್ಯೆ ತುಂಬ ಜಾಗ ನಮಗೆ ಕಮ್ಮಿ ಸಿಕ್ಕಿದ್ರಿಂದ ನಾವು ಸ್ಲೈಡಿಂಗ್ ಡೋರ್ನ ಫಿಕ್ಸ್ ಮಾಡಿಸಿದ್ದೀವಿ. ಇದರಿಂದ ತುಂಬ ಜಾಗನೂ ಉಳಿತಾಯ ಆಗಿದೆ. ಇಲ್ಲ ಅಂದರೆ ನಾವು ಡೋರ್ನ ಫಿಕ್ಸ್ ಮಾಡಿಸಿದ್ರೆ ಇದು ಓಪನ್ ಮಾಡೋಕ್ಕೆ ಮತ್ತು ಹಾಕೋಕ್ಕೇ ತುಂಬ ಜಾಗ ಬೇಕಾಗುತ್ತೆ. ಸ್ಲೈಡಿಂಗ್ ಡೋರ್ ಆಗಿರೋದ್ರಿಂದ ಜಾಗದ ಉಳಿತಾಯನೂ ಆಗಿದೆ. ನಿಮಗೆ ಇಲ್ಲಿ ಕಾಟ್ ಪಕ್ಕದಲ್ಲಿ ಒಂದು ಬಾಕ್ಸ್ ಥರ ಕಾಣಿಸ್ತಾ ಇರ್ಬೋದು, ಅದು ನಮ್ಮ ಮನೆಯ ಹೊರಗಡೆ ಎಲಿವೇಷನಲ್ಲಿ ಈ ಥರ ಡಿಸೈನ್ ಬಂದಿದೆ. ಹಾಗಾಗಿ ಇಲ್ಲಿ ನಮ್ಮ ಬೆಡ್ರೂಮಲ್ಲಿ ಒಂದು ಜಾಗ ಸಿಕ್ಕಿದೆ ನೋಡಿ, ಈ ಥರ ಬಾಕ್ಸ್ ಥರ ಜಾಗ ಸಿಕ್ಕಿದೆ. ಅದನ್ನು ನಾವು ಸ್ಕ್ರ್ಯಾಚ್ ಪೇಂಟ್ನ ಮಾಡಿಸಿ ಲೈಟಿಂಗ್ ಎಲ್ಲ ಹಾಕ್ಸಿದ್ದೀವಿ. ಮುಂದೆ ಯಾವಾಗಲಾದರೂ ವಾಲ್ ಪೇಪರ್ನ ಸ್ಟಿಕ್ ಮಾಡಿಸೋಣ ಅಂತ ಇದನ್ನು ಜಾಗ ನಾವು ಹಾಗೆ ಖಾಲಿನೇ ಬಿಟ್ಟಿದ್ದೀವಿ ನೋಡಿ, ಈ ಥರ ಬಂದಿದೆ. ಈಗ ನಾನು ನಿಮಗೆ ಲೈಟ್ ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಈ ರೀತಿ ಬಂದಿದೆ, ಲೈಟಿಂಗ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಹಾಗೆ ಇದೇ ಜಾಗದಲ್ಲಿ ನಮಗೆ ಕಾಟ್ ಪಕ್ಕದಲ್ಲಿ ಸಿಕ್ಕಿರುವಂಥ ಸ್ಪೇಸಲ್ಲಿ ಎರಡು ಬಾಕ್ಸನ್ನು ಮಾಡಿಸಿದ್ದೀವಿ. ಇಲ್ಲಿ ನಾನು ತುಂಬ ರೇರಾಗಿ ಯೂಸ್ ಮಾಡುವಂಥ ವಸ್ತುಗಳನ್ನ ಇಟ್ಟಿದ್ದೀನಿ, ಕಲರ್ ರಂಗೋಲಿ ಪುಡಿ ಆಗಲಿ, ಅಥವಾ ಈಗ ನಾವು ಮಹಾನವಮಿಗೆ ದೀಪ ಹಾಕ್ತೀವಿ ಅದಕ್ಕೆ ಉಪಯೋಗಿಸುವಂಥ ಪಣ್ತಿನೆಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಪಕ್ಕದಲ್ಲಿರೋ ಬಾಕ್ಸಲ್ಲಿ ನಾನೇನು ಇಟ್ಟಿಲ್ಲ, ಅದು ಹಾಗೆ ಖಾಲಿನೇ ಇದೆ. ಧೂಳಾಗಬಾರ್ದು ಅಂತ ನಾನು ನ್ಯೂಸ್ ಪೇಪರ್ ಹಾಕಿಟ್ಟಿದ್ದೀನಿ ಅಷ್ಟೇ. ಹಾಗೆ ಈ ಬೆಡ್ರೂಮಲ್ಲೂ ಕೂಡ ನಾವು ದೊಡ್ಡದಾದ ಒಂದು ವಿಂಡೋ ಬಿಟ್ಟಿದ್ದೀವಿ ನೋಡಿ, ಈ ಥರ ಇದೆ. ಹೆಚ್ಚಾಗಿ ಗಾಳಿ ಬೆಳಕಿಗೆ ನಾವು ಪ್ರಿಫರೆನ್ಸ್ ಕೊಟ್ಟಿರೋದ್ರಿಂದ ಈ ಬೆಡ್ರೂಮಲ್ಲೂ ಕೂಡ ಒಂದು ದೊಡ್ಡ ಸೈಜ್ ವಿಂಡೋ ಹಾಕ್ಸಿದ್ದೀವಿ. ಎ ಸಿ ಫಿಕ್ಸ್ ಮಾಡೋಕ್ಕೆ ಇಲ್ಲಿ ಒಂದು ಎ ಸಿ ಪಾಯಿಂಟ್ನ ಬಿಟ್ಟಿದ್ದೀವಿ ನಾವು. ಹಾಗೆ ನನ್ನ ಹತ್ರ ಇರೋದು ಸಿಂಗರ್ ಕಂಪ್ನಿ ಎಲೆಕ್ಟ್ರಿಕ್ ಸ್ಟಿಚಿಂಗ್ ಮಷೀನ್. ಇದನ್ನು ತಗೊಂಡು ನಾನು 8-9 ವರ್ಷ ಆಯಿತು, ಇಲ್ಲಿವರೆಗೂ ಕೂಡ ಒಂದೇ ಒಂದು ಸಾರಿನೂ ಅದು ರಿಪೇರಿ ಬಂದಿಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಹಾಗೆ ಇದು ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಅಂತಲೂ ಹೇಳ್ಬೋದು, ಯಾಕಂದರೆ ನಾನು ಫ್ರೀ ಇದ್ದಾಗಲೆಲ್ಲ ನನ್ನ ಯಾವುದೇ ಬಟ್ಟೆ ಆಲ್ಟ್ರೇಷನ್ ಇದರಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ಹಾಗಂತ ನಾನು ಪ್ರೊಫೆಷ್ನಲ್ ಟೈಲರ್ ಅಲ್ಲ. ಹಾಗೆ ಮಷೀನ್ ಕೆಳಗಡೆ ನಾನು ಸ್ಟಿಚಿಂಗಿಗೆ ಸಂಬಂಧಪಟ್ಟಿರುವಂಥ ಸಿಸ್ಸರು ಥ್ರೆಡ್ಡು ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಮಷೀನ್ ಪಕ್ಕದಲ್ಲಿರೋದು ಸೌಂಡ್ ಬಾಕ್ಸು, ಅದನ್ನು ನಾವಿನ್ನೂ ಫಿಕ್ಸ್ ಮಾಡಿಸಿಲ್ಲ. ಹಾಗೆ ಮೇಲ್ಗಡೆ ಲೈಟಿಂಗ್ ಎಲ್ಲ ಈ ಥರ ಬಂದಿದೆ.
ನಾನು ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಕಾಸ್ಮೆಟಿಕ್ಸ್ ಪೌಚು ಮತ್ತು ಎಕ್ಸ್ಟ್ರಾ ಬ್ಯಾಂಗಲ್ಸ್ ಅಷ್ಟೇ ಇಟ್ಟಿದ್ದೀನಿ, ಮತ್ತೇನು ಇಟ್ಟಿಲ್ಲ. ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಒಂದು ಡ್ರಾಯರ್ ಬಂದಿದೆ. ಇಲ್ಲಿ ನಾನು ಎಕ್ಸ್ಟ್ರಾ ಬ್ಯಾಗು ಹಾಗೆ ಹಳೆಯದೊಂದು ಐರನ್ ಬಾಕ್ಸ್ ಇಟ್ಟಿದ್ದೀನಿ ಅಷ್ಟೇ. ಹಾಗೆ ಕಾಟ್ ಕೆಳಗಡೆನೂ ಒಂದು ಡ್ರಾಯರ್ ಬಂದಿದೆ. ಇಲ್ಲಿ ನಾನು ಎಕ್ಸ್ಟ್ರಾ ಹಾಸಿಗೆ ಮತ್ತು ದಿಂಬು ಚಾಪೆ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಬೆಡ್ರೂಮಿಂದ ಬಲಗಡೆ ಬಂದರೆ ಇಲ್ಲಿ ಸಿಗೋದೆ ಸ್ಟಡಿ ಏರಿಯಾ. ವಾಸ್ತು ಪ್ರಕಾರ ಇಲ್ಲಿ ಕೂತ್ಕೊಂಡು ಮಕ್ಕಳು ಓದಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಮಕ್ಕಳಿಗೋಸ್ಕರ ಓದ್ಕೊಳ್ಳೋಕ್ಕೆ ಅಂತ ಒಂದು ಸ್ಟಡಿ ಏರಿಯಾ ಮಾಡಿಸಿದ್ದೀವಿ. ನೋಡಿ ಈ ಥರ ಬಂದಿದೆ. ಮಕ್ಕಳು ಪ್ರೈಸು ಮತ್ತು ಮೆಡಲ್ಸು ಇಡೋಕ್ಕೆ ಈ ಥರ ಮಾಡಿಸಿದ್ದೀವಿ. ಇಲ್ಲಿ ಹಾಗೆ ಇಲ್ಲಿ ವಾಲ್ ಕ್ಲಾಕ್ನ ಫಿಕ್ಸ್ ಮಾಡಿದ್ದೀವಿ. ಮತ್ತು ಈ ಕಡೆ ತುಂಬ ರೇರಾಗಿ ಯೂಸ್ ಮಾಡುವಂಥ ವಸ್ತುಗಳನ್ನ ಇಟ್ಟಿದ್ದೀನಿ. ಮಕ್ಕಳಿಗೆ ಏನಾದರೂ ಬರೆಯೋದೇನಾದರೂ ಇದ್ದರೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಅಂತ ಇಲ್ಲೊಂದು ಬ್ಲ್ಯಾಕ್ ಬೋರ್ಡ್ನ ಫಿಕ್ಸ್ ಮಾಡಿಸಿದ್ದೀವಿ. ಜೊತೆಗೆ ಇಲ್ಲಿ ನೋಟಿಸ್ ಬೋರ್ಡ್ ಇದೆ. ಇಲ್ಲಿ ಮಕ್ಕಳ ಟೈಮ್ ಟೇಬಲ್ ಆಗಲಿ, ಹಾಗೆ ಇಂಪಾರ್ಟೆಂಟ್ ಏನಾದರೂ ಪೇಪರ್ಸ್ ಇದ್ದರೆ ಸ್ಟಿಕ್ ಮಾಡೋಕ್ಕೆ ಅಂತ ಒಂದು ನೋಟಿಸ್ ಬೋರ್ಡನ್ನು ಫಿಕ್ಸ್ ಮಾಡಿಸಿದ್ದೀವಿ ಇಲ್ಲಿ. ಹಾಗೆ ಮಕ್ಕಳಿಗೆ ಓದೋಕ್ಕೆ ಬರೆಯೋಕ್ಕೆ ಅಂತ ಈ ಥರ ನಾವು ಒಂದು ದೊಡ್ಡ ಟೇಬಲ್ ಮಾಡಿಸಿದ್ದೀವಿ. ನೋಡಿ ಈ ಥರ ಕಾಣಿಸ್ತಾ ಇರ್ಬೋದು ನಿಮಗೆ. ಹಾಗೆ ಈ ಕಡೆ ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ವೈಫೈ ಮಾಡೆಮ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಮತ್ತು ಇದು ನನ್ನ ಫೇವ್ರೆಟ್ ಪ್ಲೇಸ್ ಕೂಡ, ಯಾಕಂದರೆ ಯೂಟ್ಯೂಬ್ಗೆ ಸಂಬಂಧಪಟ್ಟ ಎಲ್ಲ ಎಡಿಟಿಂಗ್ ಕೆಲಸನೂ ನಾನು ಇಲ್ಲೇ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಲ್ಯಾಪ್ಟಾಪಲ್ಲಿ, ಇದೇ ಪ್ಲೇಸಲ್ಲಿ. ಹಾಗೆ ಮಕ್ಕಳು ಓದಬೇಕಾದ್ರೆ ಬೆಳಕು ಚೆನ್ನಾಗಿ ಬರಲಿ ಅಂತ ಈ ಕಡೆ ಒಂದು ದೊಡ್ಡ ಸೈಜ್ದೊಂದು ವಿಂಡೋ ಬಿಟ್ಟಿದ್ದೀವಿ. ನೈಟ್ ಟೈಮ್ ಓದಬೇಕಾದ್ರೆ ಬೆಳಕು ಚೆನ್ನಾಗಿ ಬರಲಿ ಅಂತ ಮೇಲ್ಗಡೆನೂ ಲೈಟಿಂಗ್ಸ್ ಹಾಕಿದ್ದೀವಿ. ಹಾಗೆ ಈ ಕಡೆ ಐರನ್ ಸ್ಟ್ಯಾಂಡ್ ಇಟ್ಟಿದ್ದೀವಿ. ನೋಡಿ ಈ ಥರ ಕಾಣ್ತಾ ಇರ್ಬೋದು ನಿಮಗೆ.
ಹಾಗೆ ಈ ಕಡೆ ಬಂದರೆ ಇದು ನಮ್ಮ ಬಾಲ್ಕನಿ, ಮತ್ತು ಬಾಲ್ಕನಿ ಡೋರ್ ಪಕ್ಕದಲ್ಲಿ ನಾವು ಈ ಥರ ಡಿಸೈನ್ ಮಾಡಿಸಿದ್ದೀವಿ ನೋಡಿ, ಈ ಥರ ಕಾಣ್ತಾ ಇದೆ. ಹಾಗೆ ಇದು ನಮ್ಮ ಬಾಲ್ಕನಿ ಡೋರ್ ಡಿಸೈನ್. ಈ ಕಡೆ ನಾನು ಪಾಟ್ಗಳನ್ನು ಹ್ಯಾಂಗ್ ಮಾಡಿದ್ದೀನಿ ನೋಡಿ ಈ ಥರ. ಹಾಗೆ ಕೆಳಗಡೆನೂ ಕೂಡ ನಾನು ಕೆಲವು ಪಾಟ್ಗಳನ್ನ ಇಟ್ಟಿದ್ದೀನಿ. ಮತ್ತು ಬಾಲ್ಕನಿ ಯಶಸ್ಸಿಗೆ ನಾವು ನೋಡಿ ಈ ಥರ ನಾವು ಗ್ಲಾಸನ್ನು ಫಿಕ್ಸ್ ಮಾಡಿಸಿದ್ದೀವಿ. ಬಾಲ್ಕನಿಲಿ ಕೂತ್ಕೊಳ್ಳೋಕ್ಕೆ ನಾನು ಯಾವಾಗಲೂ ಎರಡು ಚೇರ್ ಇಟ್ಟಿರ್ತೀನಿ ಇಲ್ಲಿ. ಬಾಲ್ಕನಿ ಲೈಟಿಂಗ್ಸ್ ಈ ಥರ ಬಂದಿದೆ ನೋಡಿ. ಹಾಗೆ ಈ ಯಶಸ್ಸಿಗೂ ಕೂಡ ನಾವು ಗ್ಲಾಸನ್ನು ಫಿಕ್ಸ್ ಮಾಡಿಸಿದ್ದೀವಿ. ಹಾಗೆ ಈ ಕಡೆ ಬಂದರೆ ಇಲ್ಲಿ ವಾಷಿಂಗ್ ಮೆಷಿನ್ಗೆ ಜಾಗ ಬಿಟ್ಟಿದ್ದೀವಿ. ನಮ್ಮದು IFB ಕಂಪ್ನಿ ವಾಷಿಂಗ್ ಮೆಷಿನು, ತಗೊಂಡು 6 ವರ್ಷ ಆಯಿತು, ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ಇದು ಕೂಡ ಚೆನ್ನಾಗಿ ಬಾಳಿಕೆ ಬಂದಿದೆ. ಹಾಗೆ ಇಲ್ಲಿ ಕಾಣಿಸ್ತಾ ಇರೋದು ಬಾತ್ರೂಮು. ಬಾತ್ರೂಮ್ ಮೇಲೆ ಸಜ್ಜ ಮಾಡಿಸಿದ್ದೀವಿ, ಸಜ್ಜ ಓಪನ್ ಬಿಡಬಾರ್ದು ಅಂತ ಡೋರ್ ಮಾಡಿಸಿ ನಾವು ಅದನ್ನು ಕ್ಲೋಸ್ ಮಾಡಿಸಿದ್ದೀವಿ ನೋಡಿ. ಈ ಥರ ಓಪನ್ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನಾವು ಅಲ್ಲಿ ಡೋರ್ ಫಿಕ್ಸ್ ಮಾಡಿಸಿದ್ದೀವಿ. ಹಾಗೆ ಬಾತ್ರೂಮ್ ಎಂಟ್ರಿ ಆದ ತಕ್ಷಣ ಲೆಫ್ಟಲ್ಲಿ ನೋಡಿ ಈ ಥರ ಟೈಲ್ಸನ್ನು ಫಿಕ್ಸ್ ಮಾಡಿಸಿದ್ದೀವಿ. ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನೀವು ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಕಲರ್ಸನ್ನೇ ನೋಡ್ಬೋದು. ಹಾಗೆ ಕಾರ್ನರಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನನ್ನು ಫಿಕ್ಸ್ ಮಾಡಿಸಿದ್ದೀವಿ. ಈ ಬಾತ್ರೂಮನ್ನು ಯಾರು ಯೂಸ್ ಮಾಡದೇ ಇರೋದ್ರಿಂದ ಈ ಬಾಕ್ಸ್ ಹಾಗೆ ಖಾಲಿನೇ ಇದೆ. ಇಲ್ಲಿ ಬ್ರಷ್ಷು, ಸೋಪು, ಟೂತ್ಪೇಸ್ಟು ಇಡೋಕೆ ಅಂತ ಮಾಡಿಸಿರೋದು. ಈ ಬಾತ್ರೂಮಲ್ಲಿ ನಾವು ವೈಟ್ ಟೈಲ್ಸ್ನ ಫಿಕ್ಸ್ ಮಾಡಿಸಿದ್ದೀವಿ. ಲುಕ್ಕಾಗಿ ಕಾಣುತ್ತೆ, ಆದರೆ ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗುತ್ತೆ ವೈಟ್ ಟೈಲ್ಸ್ನ. ಹಾಗೆ ಈ ಕಡೆ ಲೆಫ್ಟಿಗೆ ಬಂದರೆ ಇದು ಬ್ಯಾಕ್ ಸೈಡ್ ಟೆರೆಸ್ ಡೋರು. ನಾನು ಬ್ಯಾಕ್ ಸೈಡ್ ಟೆರೆಸನ್ನು ಡೇ ಟೈಮಲ್ಲಿ ಶೂಟ್ ಮಾಡಿದ್ದೀನಿ, ಯಾಕಂದರೆ ನೈಟ್ ಟೈಮಲ್ಲಾದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಿಮಗೆ ಅಂತ. ನಾವು ಮೇಲ್ಗಡೆ ಒಂದೇ ಬೆಡ್ರೂಮ್ ಮಾಡಿ ಉಳಿದಿರೋದೆಲ್ಲ ಬ್ಯಾಕ್ ಸೈಡ್ ಹಾಗೆ ಜಾಗ ಬಿಟ್ಟಿದ್ದೀವಿ, ಯಾಕಂದರೆ ಇರೋ 4 ಜನಕ್ಕೆ ದೊಡ್ಡ ಮನೆ ಆದರೆ ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾವು ಹಾಫ್ ಡುಪ್ಲೆಕ್ಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ಹಾಗೆ ಬಿಟ್ಟಿದ್ದೀವಿ. ಮತ್ತು ಈ ಕಡೆ ಸ್ಟೆಪ್ಸ್ ಬಿಟ್ಟಿದ್ದೀವಿ, ಮುಂದೆ ಯಾವಾಗಲಾದರೂ ನಾವು ಬಾಡಿಗೆ ಕೊಡೋ ಥರ ಇದ್ದರೆ ಸ್ಟೆಪ್ಸ್ ಮಾಡಿದ್ರಾಯಿತು ಅಂತ ಈ ಕಡೆ ಸ್ವಲ್ಪ ಜಾಗ ಬಿಟ್ಟಿದ್ದೀವಿ. ಮತ್ತು ಹಾಗೆ ಈ ಕಡೆ ನಾನು ಪಾಟ್ಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ.
ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಅಂತ ಒಂದು ಟ್ಯಾಪ್ ಫಿಕ್ಸ್ ಮಾಡಿಸಿದ್ದೀವಿ. ಇದು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ವಾಶ್ ಮಾಡೋ ಜಾಗ. ಬಟ್ಟೆ ಒಣಗಾಕೋಕ್ಕೆ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ರಿ ನಮ್ಮ ಮನಿ ಹೋಮ್ ಟೂರ್ ಪಾರ್ಟ್ ಟೂನ. ಆದಷ್ಟು ನನ್ನ ಕಡೆಯಿಂದ ಎಷ್ಟಾಕೈತೋ ಅಷ್ಟು ನಾನು ಕೆಲವೊಂದನ್ನು ಟಿಪ್ಸ್ ಅನ್ಕೋಬೋದು, ಸಜೆಷನ್ ಅನ್ಕೋಬೋದು, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕೆ ಟ್ರೈ ಮಾಡೀನಿ. ಯಾಕಂದ್ರೆ ಕೆಲವೊಬ್ಬರು ಹೊಸದಾಗೆ ಮನೆ ಕಟ್ಟೋರು ಇರ್ತಾರೋ, ಕೆಲವೊಂದು ಡಿಸಿಷನ್ ತೊಗೊಳಕ್ಕೆ ಆಗ್ತಿರಲ್ಲ, ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂಥೇಳಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತಿ ಅಂತ ಅಂದ್ಕೊಳ್ತೀನಿ. ಹಂಗೆ ಏನು ಅನಿಸ್ತು ಅಂತೇಳಿ ಹೋಮ್ ಟೂರ್ ಬಗ್ಗೆ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಅದ್ರ ಜೋಡಿ ಅವ್ವ ಕೊಡ್ಸಿದ್ದು ಇವತ್ತಿನ ಇಳ್ಕಲ್ಸಿರಿ ಹೆಂಗೆ ಕಾಣಿಸತ್ತಂತ ಅದನ್ನೂ ಮರ್ಯಾದ ತಿಳಿಸ್ರಿ. ಮತ್ತೆ ಸಿಗೋಣಂತ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು.